ಯುಕ್ಲಿಡ್ಡನ ಒಂದು ಕ್ರಮಾವಳಿಯನ್ನು ಉಪಯೋಗಿಸಿ ನಾನಿಲ್ಲಿ ಕೊಟ್ಟ ಎರಡು ಸಂಖ್ಯೆಗಳ ಮಾಸವನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ಈ ಉದಾಹರಣೆ ಮೂಲಕ ನಾನು ತಿಳಿಸಿಕೊಡ್ತಾ ಇದ್ದೀನಿ ಎರಡು ಉದಾಹರಣೆಗಳು ಒಂದನೇ ಉದಾಹರಣೆ ತೊಂಬತ್ತಾರು ಮತ್ತು ಎಪ್ಪತ್ತೆರಡುಗಳ ಮಾಸವನ್ನು ಕಂಡುಹಿಡಿಯಿರಿ ಅಂತ ಇದು ಪ್ರಶ್ನೆ ಉದಾಹರಣೆ ಇದಕ್ಕೆ ಉತ್ತರವಾಗಿ ನಾನಿಲ್ಲಿ ಮೊದಲನೇ ಹಂತ ಏನು ತಗೋತಾ ಇದ್ದೀನಿ ಹಂತ ಒಂದು ಇಲ್ಲಿ ಎ ಈಕ್ವಲ್ ಟು ನೈಂಟಿ ಸಿಕ್ಸ್ ಮತ್ತು ಬಿ ಬಿಕ್ವಲ್ ಟು ಸೆವೆಂಟಿ ಟು ಇನ್ನು ಎರಡನೇ ಹಂತದಲ್ಲಿ ಹಂತ ಎರಡರಲ್ಲಿ ಏನು ಮಾಡ್ತಾಯಿದ್ದೀನಿ ಈ ತೊಂಬತ್ತಾರಕ್ಕೆ ಎಪ್ಪತ್ತೆರಡರಲ್ಲೇ ಭಾಗಿಸ್ತಾ ಇದ್ದೀನಿ ಭಾಗಿಸ್ದಾಗ ಏನು ಬರ್ತದೆ ಒಂದಲೇ ಎಪ್ಪತ್ತೆರಡು ಕಳೆದ್ರೆ ಇಪ್ಪತ್ನಾಲ್ಕು ಕುಳಿತು ಇದನ್ನು ನಾನು ಯಾವ ಥರ ಬರಿತೀನಿ ಅಂತಂದ್ರೆ ತೊಂಬತ್ತಾರು ಇಕ್ವಲ್ ಒಂದು ಎಪ್ಪತ್ತೆರಡು ಗುಂಡ್ಲೆ ಒಂದು ಅಧಿಕ ಇಪ್ಪತ್ತ್ನಾಲ್ಕು ಶೇಷ ಇನ್ನು ಯಾವುದು ಅಂತಂದರೆ ಹಂತ ಮೂರನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಏನು ತಗೋತಾ ಇದ್ದೀನಿ ಇಲ್ಲಿ ಈ ಭಾಜಕ ಎಪ್ಪತ್ತೆರಡು ಭಾಜ್ಯ ಅಂತ ತಗೋತಾ ಇದ್ದೀನಿ ಆಮೇಲೆ ಶೇಷ ಭಾಜುಕ ಅಂತ ತಗೋತಾ ಇದ್ದೀನಿ ಈಗ ಇದು ಏನಾಗುತ್ತೆ ಅಂದರೆ ಮೂರಲೇ ಇಪ್ಪತ್ತ್ನಾಲ್ಕು ಮೂರಲೇ ಎಪ್ಪತ್ತೆರಡು ಆಯಿತು ಸೊನ್ನೆ ಆಯಿತು ಕಳೆದ್ರೆ ಅಂದರೆ ಎಪ್ಪತ್ತೆರಡು ಸಾರಿ ಎಪ್ಪತ್ತೆರಡು ಈಜುಕೊಳ್ತು ಇಪ್ಪತ್ತ್ನಾಲ್ಕು ಗುಂಡ್ಲೆ ಮೂರು ಅದಕ್ಕೆ ಸೊನ್ನೆ ಆಯಿತು ಆದ್ದರಿಂದ ಇಲ್ಲಿ ಮೋಸ ಏನಾಗತ್ತಾ ಮಾಸ ಯಾವುದ್ರೂ ತೊಂಬತ್ತಾರು ಮತ್ತು ಎಪ್ಪತ್ತೆರಡರ ಮೋಸ ಇಪ್ಪತ್ನಾಲ್ಕು ಆಗತ್ತ ಅಂದ್ರೆ ಹಿಂದಿನ ಹಂತ ಅಥವಾ ಕೊನೆ ಹಂತದ ಭಾಜಕವು ಮೋಸ ಆಗುತ್ತಾ ಇನ್ನು ಎರಡನೇ ಉದಾಹರಣೆಯನ್ನು ನಾನು ತೊಗೋತಾ ಇದ್ದೀನಿ ಇಕ್ಳುಡ್ಡನ ಕ್ರಮಾವಳಿಯನ್ನು ಉಪಯೋಗಿಸಿ ನಾಲ್ಕು ಸಾವಿರದ ಐವತ್ತೆರಡು ಮತ್ತು ಸಾರಿ ಇದು ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ನೂರದ ಎಪ್ಪತ್ತಾರುಗಳ ಮೋಸವನ್ನು ಕಂಡುಹಿಡಿಯರಿ ಇಲ್ಲೇ ಉತ್ತರ ಏನಾಗುತ್ತೆ ಅಂದರೆ ಉತ್ತರ ನಾನು ಇದ್ದೀನಿ ಉತ್ತರ ಹಂತ ಸಾರಿ ಹಂತ ಒಂದು ಏನು ಅಂದ್ರೆ ಈಕ್ವಲ್ ಟು ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಂತ ಹನ್ನೆರಡು ಸಾವಿರದ ಐದುನೂರದ ಎಪ್ಪತ್ತಾರು ಮತ್ತು ಬೀಜ ಕೊಟ್ಟು ನಾಲ್ಕು ಸಾವಿರದ ಐವತ್ತೆರಡು ಅಂತ ನಾನು ಪರಿಗಣಿಸ್ತಾಯಿದ್ದೀನಿ ಇನ್ನು ಎರಡನೇ ಹಂತಕ್ಕೆ ನಾವು ಬಂದರ ಹಂತ ಎರಡು ಇಲ್ಲಿ ಎರಡನೇ ಹಂತದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಹನ್ನೆರಡು ಸಾವಿರದ ಎಪ್ಪತ್ತಾರಕ್ಕೆ ನಾಲ್ಕು ಸಾವಿರದ ಐವತ್ತೆರಡರಿಂದ ಭಾಗಿಸ್ತಾ ಇದ್ದೀನಿ ಅಂದರೆ ಮೂರರಲ್ಲೇ ಎಷ್ಟಾಗುತ್ತೆ ಹನ್ನೆರಡು ಸಾವಿರದ ಒಂದು ನೂರದ ಐವತ್ತಾರು ಇದನ್ನು ಕಳೆದ್ರೆ ಎಷ್ಟು ಉಳಿತದ ಅಂತಂದ್ರೆ ನಾಲ್ಕು ನೂರದ ಇಪ್ಪತ್ತು ಉಳಿತದ ಅಂದರೆ ಇಲ್ಲಿ ಹನ್ನೆರಡು ಸಾವಿರದ ಐದು ನೂರದ ಎಪ್ಪತ್ತು ಾರು ಇಸ್ಕ್ವಲ್ ನಾಲ್ಕು ಸಾವಿರದ ಐದು ನೂರದ ನಾಲ್ಕು ಸಾವಿರದ ಐವತ್ತೆರಡು ಗುಂಡ್ಲೆ ಮೂರು ಅದಕ್ಕೆ ನೂರದ ಇಪ್ಪತ್ತಾಯಿತು ಶೇಷ ಸೊನ್ನೆ ಅಲ್ಲ ಇನ್ನು ಮೂರನೇ ಹಂತಕ್ಕೆ ನಾನು ಹೋಗ್ತಾಯಿದ್ದೀನಿ ಹಂತ ಮೂರು ಇಲ್ಲಿ ನಾವು ಈ ಭಾಜಕವನ್ನು ಭಾಜ್ಯವನ್ನಾಗಿ ಪರಿಗಣಿಸಿ ಶೇಷವನ್ನು ಭಾಜಕವನ್ನಾಗಿ ಪರಿಗಣಿಸಬೇಕಾಗತ್ತಾ ಮೂರನೇ ಹಂತದಲ್ಲಿ ನಾಲ್ಕು ಸಾವಿರದ ಐವತ್ತೆರಡು ನಾಲ್ಕು ನೂರದ ಇಪ್ಪತ್ತು ಏನಾಗುತ್ತೆ ನೋಡಿ ಇಲ್ಲಿ ಒಂಬತ್ತಲೇ ಮೂರು ಸಾವಿರದ ಏಳು ನೂರದ ಎಂಬತ್ತಾಯಿತು ಕಳೆದ್ರೆ ಎರಡು ನೂರದ ಎಪ್ಪತ್ತೆರಡು ಉಳಿತು ಅಂದರೆ ನಾಲ್ಕು ಸಾವಿರದ ಐವತ್ತೆರಡು ಈಜುಕೊಳ್ತು ನಾಲ್ಕು ನೂರದ ಇಪ್ಪತ್ತು ಗುಂಡ್ಲೆ ಒಂಬತ್ತು ಅಧಿಕ ಎರಡು ನೂರದ ಎಪ್ಪತ್ತೆರಡು ಆಯಿತು ಇಲ್ಲಿನೂ ಶೇಷಸ್ವಾಮಿ ಆಗಲಿಲ್ಲ ಇನ್ನು ನಾಲ್ಕನೇ ಹಂತಕ್ಕೆ ನಾವು ಹೋಗೋಣ ಹಂತ ನಾಲ್ಕು ಏನಿಲ್ಲ ಆ ನಾಲ್ಕನೇ ಹಂತದಲ್ಲಿ ನಾಲ್ಕುನೂರದ ಇಪ್ಪತ್ತು ಭಾಗಲೇ ಎರಡು ನೂರದ ಎಪ್ಪತ್ತೆರಡು ಎರಡು ನೂರದ ಎಪ್ಪತ್ತೆರಡು ಅಂದರೆ ಒಂದಲೇ ಎರಡು ನೂರದ ಎಪ್ಪತ್ತೆರಡು ಮೈನಸ್ ಆಯಿತು ಎರಡುನೂರದ ಎಪ್ಪತ್ತೆರಡು ನಾಲ್ಕುನೂರ ಇಪ್ಪತ್ತರಾಗ ಎರಡು ನೂರದ ಎಪ್ಪತ್ತೆರಡು ಕಳೆದ್ರೆ ಒಂದು ನೂರದ ನಲ್ವತ್ತೇನು ಉಳಿತು ಅಂದರೆ ಏನು ನಾಲ್ಕುನೂರದ ಇಪ್ಪತ್ತು ಇಜಲ್ಟು ಎರಡು ನೂರದ ಎಪ್ಪತ್ತೆರಡು ಗುಂಡ್ಲೆ ಒಂದು ಅದಕ್ಕೆ ನೂರ ನಲ್ವತ್ತು ಎಂಟು ಇನ್ನು ಐದನೇ ಹಂತಕ್ಕೆ ಹೋಗೋಣ ಹಂತ ಐದು ಇಲ್ಲಿ ಮತ್ತೆ ನಾವೇನು ಮಾಡೋಣ ಈ ಭಾಜಕ ಏನದಲ್ಲ ಅದನ್ನು ನಾವು ಭಾಜ್ಯ ಅಂತ ಪರಿಗಣಿಸಿ ಶೇಷದಿಂದ ಭಾಗಿಸಬೇಕು ನೂರ ನಲ್ವತ್ತೆಂಟು ಇದು ಏನಾಗುತ್ತೆ ಒಂದಲೇ ಮತ್ತೆ ಒಂದು ನೂರ ನಲ್ವತ್ತೆಂಟು ಕಳೆದ್ರೆ ಒಂದೂರ ನಲ್ವತ್ತೆಂಟು ಕಳೆದ್ರೆ ಒಂದೂರದ ಇಪ್ಪತ್ತ್ನಾಲ್ಕು ಉಳಿತು ಅಂದರೆ ಇಲ್ಲಿ ಎರಡು ನೂರದ ಎಪ್ಪತ್ತೆರಡು ಇಜು ಒನ್ ಫಾರ್ಟಿ ಏಟ್ ಇಂಟು ಒನ್ ಪ್ಲಸ್ ಒನ್ ಟ್ವೆಂಟಿ ಫೋರ್ ಉಳಿತು ಈಗ ಈ ಶೇಷ ಸೊನ್ನೆ ಆಗತ ಆಗದ ಕಾರಣ ಮತ್ತೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಹಂತ ಆರು ಇಲ್ಲಿ ನಾನೇನು ಹೇಳಿದೆ ಭಾಜಕವನ್ನು ಭಾಜ್ಯವನ್ನಾಗಿ ಪರಿಗಣಿಸಬೇಕು ಒಂದೂರದ ನಲ್ವತ್ತ ಎಂಟು ಬಾಗಲೇ ಶೇಷದಿಂದ ಭಾಗಿಸಬೇಕು ಒಂದೂರದ ಇಪ್ಪತ್ತ್ನಾಲ್ಕು ಮತ್ತೆ ಒಂದರಲ್ಲೇ ಹತ್ತತ್ತ ಇದು ಒಂದು ನೂರದ ಇಪ್ಪತ್ತ್ನಾಲ್ಕು ಕಳೆದ್ರೆ ಎಂಟರಾಗ ನಾಲ್ಕು ಹೋಯ್ತು ಅಂತಂದ್ರೆ ನಾಲ್ಕು ಆಮೇಲೆ ನಾಲ್ಕರಾಗಿ ಎರಡು ಹೋಯ್ತು ಅಂತಂದ್ರೆ ಎರಡು ಸೊನ್ನೆ ಆಯಿತು ಅಂದರೆ ಇಲ್ಲಿ ನೂರ ನಲ್ವತ್ತೆಂಟು ಇಜ್ಕೊಲ್ಟು ಒಂದೂರದ ಇಪ್ಪತ್ತ್ನಾಲ್ಕು ಗುಂಡ್ಲೆ ಒಂದು ಅದಕ್ಕೆ ಇಪ್ಪತ್ತ್ನಾಲ್ಕು ಮತ್ತೆ ಶೇಷ ಸೊನ್ನೆ ಅಲ್ಲ ಆದ್ದರಿಂದ ಮುಂದಿನ ಹಂತಕ್ಕೆ ಹೋಗೋಣ ಹಂತ ಏಳು ಇಲ್ಲಿ ಮತ್ತೆ ನಾವೇನು ಮಾಡಬೇಕು ಭಾಜಕವನ್ನು ಭಾಜ್ಯವನ್ನಾಗಿ ಪರಿಗಣಿಸಬೇಕು ಒಂದೂರ ಇಪ್ಪತ್ನಾಲ್ಕು ಬಾಗಲೇ ಇಪ್ಪತ್ನಾಲ್ಕು ಹೌದಾ ಈಗ ನಾವು ಐದರಲೇ ಇಪ್ಪತ್ನಾಲ್ಕೈದಲ್ಲೇ ಒಂದೂರದ ಇಪ್ಪತ್ತಾಯಿತು ಈಗ ಕಳೆದ್ರೆ ಏನಾಯಿತು ಬರೀ ನಾಲ್ಕು ಉಳಿತು ಅಂದರೆ ನಮ್ಗೆ ಏನಾಯಿತು ಒಂದೂರದ ಇಪ್ಪತ್ತ್ನಾಲ್ಕು ಇಜಲ್ಟು ಇಪ್ಪತ್ತ್ನಾಲ್ಕು ಗುಂಡ್ಲೆ ಐದು ಅಧಿಕ ನಾಲ್ಕು ಉಳಿತು ಮತ್ತೆ ಶೇಷ ಸೊನ್ನೆ ಆಗಲಿಲ್ಲ ಆದ ಕಾರಣ ನಾವು ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕು ಹಂತ ಎಂಟು ಅಂಥ ಎಂಟರಲ್ಲಿ ಮತ್ತೆ ನಾವು ಭಾಜಕವನ್ನು ಭಾಜ್ಯ ಅಂತ ಪರಿಗಣಿಸಬೇಕು ಇಪ್ಪತ್ನಾಲ್ಕು ಶೇಷವನ್ನು ಭಾಜಕ ಅಂತ ಪರಿಗಣಿಸಿದರೆ ನಾಲ್ಕಾರಲೆ ಇಪ್ಪತ್ನಾಲ್ಕು ಸೊನ್ನೆ ಆಯಿತು ಇಲ್ಲಿಗೆ ನಮ್ಮ ಪ್ರಕ್ರಿಯೆ ಕ್ರಮಾವಳಿ ಮುಗಿತದ ಆದ್ದರಿಂದ ಈ ಎರಡು ಸಂಖ್ಯೆಗಳ ಮಾಸ ಅಂದರೆ ಮಾಸ ಯಾವುದೂ ಹನ್ನೆರಡು ನೂರದ ಹನ್ನೆರಡು ಸಾವಿರದ ನೂರದ ಎಪ್ಪತ್ತಾರು ಮತ್ತು ನಾಲ್ಕು ಸಾವಿರದ ಐವತ್ತೆರಡುಗಳ ಮಾಸ ಇದು ಭಾಜಕ ಎಂಟು ಕೊನೆಯ ಹಂತದ ಭಾಜಕ ಅಥವಾ ಹಿಂದಿನ ಹಂತದ ಶೇಷ ಅದು ಮಾಸ ಇಲ್ಲಿ ನೋಡಿ ಮಾಸ ನಾಲ್ಕು ಇದು ನಮ್ಮ ಉತ್ತರವಾಗುತ್ತದೆ